ಕ್ರಿಕೆಟ್ ಜಗತ್ತಿನಲ್ಲಿ ಸದ್ಯ ಶ್ರೇಷ್ಠ ಆಟಗಾರರು ಅಂತ ಕರೆಸಿಕೊಂಡಿರುವ ಬಾಬರ್ ಅಜಾಮ್ ಹಾಗೆ ವಿರಾಟ್ ಕೊಹ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಮಿಂಚಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಯಾರಾದರೂ ಇಬ್ಬರು ಆಟಗಾರರ ನಡುವೆ ಹೋಲಿಕೆ ಮಾಡಿ ಚರ್ಚೆ ನಡೀತಾ ಇದೆ ಅಂದರೆ ಅದು ವಿರಾಟ್ ಕೊಹ್ಲಿ ಹಾಗೆ ಬಾಬರ್ ಅಜಾಮ್ ನಡುವಿನ ಚರ್ಚೆಯಾಗಿರುತ್ತೆ. ಎಸ್, ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಈ ಇಬ್ಬರು ಆಟಗಾರರ ಹೆಸರು ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ. ಇಬ್ಬರಲ್ಲಿ ಯಾರು ಉತ್ತಮರು ಅನ್ನೋ ಚರ್ಚೆಗಳು ಕೂಡ ಪದೇ ಪದೇ ನಡೀತಾನೆ ಇರುತ್ತೆ. ಕೇವಲ ನೆಟ್ಟಿಗರು ಮತ್ತು ಕ್ರಿಕೆಟ್ ಪ್ರೇಮಿಗಳು ಮಾತ್ರವಲ್ಲದೆ ಹಲವಾರು ದಿಗ್ಗಜ ಕ್ರಿಕೆಟಿಗರು ಹಾಗೆ ಸಕ್ರಿಯ ಕ್ರಿಕೆಟಿಗರು ಕೂಡ ಕೆಲ ಸಂದರ್ಶನಗಳಲ್ಲಿ ಈ ಇಬ್ಬರಲ್ಲಿ ಯಾರು ಉತ್ತಮರು ಅನ್ನೋ ಚರ್ಚೆಯ ಕುರಿತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕಳೆದ 2.5 ವರ್ಷದಿಂದ ಶತಕವನ್ನ ಬಾರಿಸದೆ ನಿರಾಸೆಯನ್ನ ಮೂಡಿಸಿದ್ರೆ ಬಾಬರ್ ಅಜಾಮ್ ಮಾತ್ರ ಶತಕದ ಮೇಲೆ ಶತಕವನ್ನ ಬಾರಿಸಿ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸದೆ ಇದ್ರೂ ಕೂಡ 2019ರಿಂದ ಇಲ್ಲಿಯವರೆಗೂ ನಡೆದಿರುವ ODI ಪಂದ್ಯಗಳಲ್ಲಿ ಹಲವಾರು ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ. ಆದ್ರೆ 2019ರಿಂದ ಇಲ್ಲಿಯವರೆಗೂ ನಡೆದಿರುವ ODI ಪಂದ್ಯಗಳ ಪೈಕಿ ಬಾಬರ್ ಅಜಾಮ್ ಮತ್ತು ವಿರಾಟ್ ಕೊಹ್ಲಿಗಿಂತ ಅತಿ ಹೆಚ್ಚು ಹಾಫ್ ಸೆಂಚುರಿ ಬಾರಿಸಿದ ಆಟಗಾರನೋರ್ವ ಇದ್ದಾನೆ. ಎಸ್, 2019ರಿಂದ ಈಚೆಗೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಹಾಫ್ ಸೆಂಚುರಿ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಈತ ಅಲಂಕರಿಸಿಕೊಂಡಿದ್ದಾನೆ. ಹಾಗಿದ್ರೆ ODI ಕ್ರಿಕೆಟ್ನಲ್ಲಿ 2019ರಿಂದ ಇಲ್ಲಿಯವರೆಗೂ ಅತಿ ಹೆಚ್ಚು ಬಾರಿ ಹಾಫ್ ಸೆಂಚುರಿ ಕಲೆ ಹಾಕಿರುವ ಆಟಗಾರರ Top 3 ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿರುವ ಆಟಗಾರರು ಯಾರು ಅನ್ನೋದರ ಮಾಹಿತಿ ನಾನು ನಿಮಗೆ ತಿಳಿಸ್ತೇನೆ. ಎಸ್, ವೆಸ್ಟ್ ಇಂಡೀಸ್ ತಂಡದ ಆರಂಭಿಕ ಆಟಗಾರ ಶಾಯ್ ಹೋಪ್ 2019ರಿಂದ ಈಚೆಗೆ 54 ODI ಇನ್ನಿಂಗ್ಸ್ ಅನ್ನು ಆಡಿದ್ದು 22 ಬಾರಿ ಹಾಫ್ ಸೆಂಚುರಿ ರನ್ಗಳನ್ನು ಕಲೆ ಹಾಕೋದರ ಮೂಲಕ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ, ಹೌದು, ಟೀಮ್ ಇಂಡಿಯಾದ ವಿರಾಟ್ ಕೊಹ್ಲಿ 2019ರಿಂದ ಈಚೆಗೆ ಇಲ್ಲಿಯವರೆಗೂ ಒಟ್ಟು 45 ODIಗಳನ್ನು ಆಡಿದ್ದು 21 ಬಾರಿ 50 ಹೆಚ್ಚು ರನ್ಗಳನ್ನು ಕಲೆ ಹಾಕೋದರ ಮೂಲಕ ಈ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೂರನೇ ಸ್ಥಾನದಲ್ಲಿರೋದು ಪಾಕಿಸ್ತಾನರ ಅಚ್ಚುಮೆಚ್ಚಿನ ಆಟಗಾರ ಬಾಬರ್ ಅಜಾಮ್. ಎಸ್, ಪಾಕಿಸ್ತಾನ್ ಕ್ರಿಕೆಟ್ ತಂಡದ ನಾಯಕ ಬಾಬರ್ ಅಜಾಮ್ 2019ರಿಂದ ಈಚೆಗೆ ಒಟ್ಟು 31 ಏಕದಿನ ಇನ್ನಿಂಗ್ಸ್ ಅನ್ನು ಆಡಿದ್ದು 19 ಬಾರಿ 50 ಹೆಚ್ಚು ರನ್ಗಳನ್ನು ಕಲೆ ಹಾಕೋದರ ಮೂಲಕ ಈ ಪಟ್ಟಿಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬಾಬರ್ ಅಜಾಮ್ ಶಾಯ್ ಹೋಪ್ ಮತ್ತು ವಿರಾಟ್ಗಿಂತ ಕಡಿಮೆ ಪಂದ್ಯಗಳನ್ನು ಆಡಿರೋದ್ರಿಂದ ಈ ಪಟ್ಟಿಯಲ್ಲಿ ಹಿಂದುಳಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಪ್ರಸ್ತುತ ನಡೀತಾ ಇರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ದ್ವಿತೀಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಆಟಗಾರ ಶಾಯ್ ಹೋಪ್ 135 ಎಸೆತಗಳಲ್ಲಿ 115 ರನ್ಗಳನ್ನು ಕಲೆ ಹಾಕಿ ಆಕರ್ಷಕ ಶತಕವನ್ನು ಬಾರಿಸಿ ತಂಡ ಬೃಹತ್ ಮೊತ್ತದ ದಾಖಲೆಯನ್ನ ಮಾಡೋಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅಷ್ಟೇ ಅಲ್ಲ, ಶಾಯ್ ಹೋಪ್ ತಮ್ಮ 100ನೇ ಏಕದಿನ ಪಂದ್ಯದಲ್ಲಿ ಶತಕ ಬಾರಿಸಿದ ವಿಶ್ವದ 10ನೇ ಆಟಗಾರ ಹಾಗೆ ವೆಸ್ಟ್ ಇಂಡೀಸ್ ತಂಡದ 4ನೇ ಆಟಗಾರ ಅಂತ ಕರೆಸ್ಕೊಳ್ತಾರೆ. ಇವತ್ತು ಕೊನೆಯ ಏಕದಿನ ಪಂದ್ಯ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮಧ್ಯೆ ನಡೆಯುತ್ತೆ. ಈ ಪಂದ್ಯವನ್ನು ಭಾರತ ಗೆದ್ದು ವೈಟ್ ವಾಶ್ ಮಾಡ್ತಾರಾ ಅಥವಾ ತಾಯ್ನಾಡಿನಲ್ಲಿ ಒಂದು ಪಂದ್ಯನಾದರೂ ವೆಸ್ಟ್ ಇಂಡೀಸ್ ಗೆಲ್ತಾರಾ, ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.